ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೊ ನನಗೆ ತುಂಬ ದಿನದಿಂದ ಒಂದು ಕ್ವೆಶನ್ ಬರ್ತಾನೆ ಇದೆ. ಮಧ್ಯ ಮಧ್ಯ ನಾನು ಅದು ಕ್ಯಾನ್ಸಲ್ ಮಾಡಿರ್ತೀನಿ, ಬಟ್ ನನಗೆ ರೆಗ್ಯುಲರ್ ಆಗಿ ಆ ಕ್ವೆಶನ್ಸ್ ಬರ್ತಾನೆ ಇರುತ್ತೆ. ಏನಪ್ಪ ಅಂದರೆ, ರಮ್ಯ ನೀವು ಪಾಪುಗೆ ಹೇಗೆ ಹಾಲು ಬಿಡಿಸಿದ್ರಿ, ಯಾವಾಗ ಬಿಡಿಸಿದ್ರಿ ಹೇಳಿ ಅಂತ. ಸೊ ತುಂಬ ಸರಿ ನಾನು ಲೈವ್ ಬಂದಾಗ ಇಲ್ಲ ನನ್ನ ಬ್ಲಾಗ್ಸಲ್ಲಿ ಹೇಳಿದ್ದೆ ಯಾವಾಗ ನಾನು ಬಿಡಿಸ್ದೆ ಅಂತೆಲ್ಲ. ಬಟ್ ಕೆಲವರು ಹೇಗೆ ಬಿಡಿಸಿದ್ರಿ, ಏನು ನೀವು ಯಾವ ರೀತಿ ಮೆಥಡ್ನ ಫಾಲೋ ಮಾಡಿದ್ರಿ, ಸ್ವಲ್ಪ ನಮಗೂ ಹೇಳಿದ್ರೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಿದ್ದೀರ. ಸೊ ನಾನೇನು ಮೆಥಡ್ ಫಾಲೋ ಮಾಡಿದೆ ಅದನ್ನು ನಿಮಗೆ ಹೇಳ್ತೀನಿ. ಬಟ್ ಇದನ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ, ನೀವೆಲ್ಲಾದರೂ ಬೇಕಾದರೆ ಅದ್ರ ಬಗ್ಗೆ ಓದ್ಕೊಂಡು ತಿಳ್ಕೊಂಡು ಇಲ್ಲ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನೀವು ಫಾಲೋ ಮಾಡ್ಬೋದು. ಈ ಜಸ್ಟ್ ನಾನೇನು ಮಾಡಿದೆ ಅದನ್ನು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಓ, ನಾನು ಇದನ್ನೇ ಫಾಲೋ ಮಾಡಿ ಅಂತ ನಾನು ಹೇಳೋದಿಲ್ಲ. ನಿಮಗೇನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ಮಾಡಿ, ಇಲ್ಲ ಅಂದರೆ ನೀವು ಡಾಕ್ಟರ್ ಕನ್ಸಲ್ಟೇಷನ್ ತೊಗೋಬೋದು, ಇಲ್ಲ ಎಷ್ಟೊಂದು ಅದ್ರ ಬಗ್ಗೆ ಇರುತ್ತೆ ಅದನ್ನು ಓದ್ಕೊಂಡು ತಿಳ್ಕೊಂಡು ನೀವು ಮಾಡ್ಬೋದು. ಸೊ ನಾನು ಕೂಡ ಓದ್ಕೊಂಡು ಸ್ವಲ್ಪ ತಿಳ್ಕೊಂಡೆ ಮಾಡಿದ್ದು. ಏನು ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸಿಂಪಲ್, ಅದಕ್ಕೇನು ತುಂಬ ಏನಂದರೆ ಮೆಥಡ್ಸ್ ಅಂದರೆ ಅದಕ್ಕೇನು ತುಂಬ ಕಷ್ಟ ಆಗಿದ್ದಂಥದ್ದು ಏನೂ ಇಲ್ಲ ಹೇಳಬೇಕು ಅಂತಂದರೆ. ಸೊ ನಾನು ಜಿ ಎನ್ಗೆ 10 ಮಂತ್ಸ್ ಆದಮೇಲೆ ಆಲ್ಮೋಸ್ಟ್ 11 ಮಂತ್ಸ್ ಇದ್ದ ಅವನು, 11 ಮಂತ್ಸ್ನು ಏನು ಕಂಪ್ಲೀಟ್ ಆಗ್ತಾ ಇತ್ತು. ಸೊ ಇನ್ನೇನು 1 ಇಯರ್ ಹತ್ರ ಇದ್ದಾಗ ನಾನು ಅವನಿಗೆ ಹಾಲು ಬಿಡಿಸಿದ್ದು. ಸೊ ಏನಕ್ಕೆ ಬಿಡಿಸಿದ್ದು ಅಂದರೆ, ಒಂದು ಫಸ್ಟು ಅವನು ತುಂಬ ಜಾಸ್ತಿ ನನಗೆ ಅಂದರೆ ರಾತ್ರಿ ನಿದ್ರೆ ಮಾಡ್ತಾ ಇರಲಿಲ್ಲ ಅವನು, ಯಾವಾಗಲೂ ತುಂಬ ಅದಕ್ಕೇ ಕೇಳ್ತಾ ಇದ್ದ ಅವನು, ಬ್ರೆಸ್ಟ್ ಫೀಡ್ ಮಾಡ್ತಾನೆ ಇರಬೇಕಿತ್ತು ಅವನಿಗೆ. ಮತ್ತು ನನಗೆ ತುಂಬ ಬೆಳಗ್ಗೆ ಆದ ತಕ್ಷಣ ತುಂಬ ಪೇಯ್ನ್ ಬಂದುಬಿಟ್ಟಿರೋದು. ಅಷ್ಟು ಅವನು ಆಮೇಲೆ ಅಂದರೆ ಫಸ್ಟು ಅಷ್ಟಿರಲಿಲ್ಲ, ಆಮೇಲೆ ಅದು ಅವನು ಯಾವಾಗ ನಂದು ಬೆಡ್ಡಲ್ಲಿ ಅವನು ಫಸ್ಟಿಂದನೂ ಪಕ್ಕದಲ್ಲೇ ಮಲ್ಕೊಳ್ಳೋದು, ಬಟ್ ಆಮೇಲೆ ಗೊತ್ತಿಲ್ಲ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದೆ, ಆಗ್ತಾನೆ ಇರಲಿಲ್ಲ. ಮತ್ತು ಇನ್ನೇನು ಅದು ಒಂದು ಇನ್ನೂ ಹಲ್ಲು ಬಂದಿರಲಿಲ್ಲ, ಬೋರ್ಡಿತ್ತು, ಆ ಬೋರ್ಡಲ್ಲಿ ಜಾಸ್ತಿ ಕಚ್ಚಿ ಬಿಡೋದು ಅದೆಲ್ಲ ಮಾಡ್ತಿದ್ದ. ಸೊ ಆವಾಗ ಬಿಡಿಸಿದ್ದು. ಆಮೇಲೆ ಅವ್ನು ಸಾಲಿಡ್ಗೆ ಜಾಸ್ತಿ ಬೇಕಿತ್ತು ಅವನಿಗೆ, ಸೊ ಸಾಲಿಡ್ ತಿನ್ನೋದಕ್ಕೆ ಸ್ಟಾರ್ಟ್ ಆದಮೇಲೇ ಬಿಡಿಸಿದ್ದು. ಫ್ರೆಂಡ್ಸ್, ಫಸ್ಟು ನಾನು ಹೇಳೋದೇನೆಂದರೆ, ನೀವು ಪಾಪುಗೆ ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಂಡಾಗ ಸೊ ಸಾಲಿಡ್ ಅವ್ರಿಗೆ ಕೊಡೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ನಿಲ್ಸೋದಕ್ಕೆ ಹೋಗಬೇಡಿ. ಯಾಕೆಂದರೆ ಸಾಲಿಡ್ಗಿಂತ ಮುಂಚೆ ಅವ್ರು ಬರೀ ಹಾಲಲ್ಲೇ ಇರ್ತಾರೆ. ಸೊ ಹಾಲು ಬೇಕೇ ಬೇಕು, ಯಾಕೆಂದರೆ ಅವ್ರಿಗೆ ಬೆಳವಣಿಗೆಗಾಗಿರ್ಬೋದು, ಅವ್ರಿಗೆ ಎಲ್ಲ ಪೌಷ್ಟಿಕಾಂಶಗಳು ಏನು ಹೇಳ್ತೀವಿ ನಾವು, ಅದು ನಮ್ಮಿಂದ ನಾವೇನು ತಿಂತೀವಿ ಅದರಿಂದನೇ ಹೋಗ್ತಿರುತ್ತೆ. ಇಲ್ಲ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರೆ ಫಾರ್ಮುಲಾಯಿಂದನೂ ಹೋಗುತ್ತೆ, ಸೊ ಅದೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಅದರಿಂದನೇ ಹೋಗ್ತಿರುತ್ತೆ. ಅದರಿಂದ ಆದಷ್ಟು ಸೊ 6 ಮಂತ್ಸ್ಗಿಂತ ಒಳಗಡೆ ಯಾವುದೇ ಕಾರಣಕ್ಕೂ ಬಿಡಿಸೋದಕ್ಕೆ ಹೋಗಬೇಡಿ. ನೀವೇನೇ ಮನಸ್ಸು ಮಾಡೋದಿದ್ರು ನಮ್ಮ ಹಾಲು ಬಿಡಿಸ್ಬೇಕು ಅಂತಿದ್ರೆ, ನೀವು ಆಫ್ಟರ್ ಒಂದು 7 ಮಂತ್ಸ್, 8 ಮಂತ್ಸ್, 9 ಮಂತ್ಸ್, ಮಿನಿಮಮ್ 9 ಮಂತ್ಸ್ವರೆಗಾದರೂ ವೇಟ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸೊ 9 ಮಂತ್ಸ್ವರೆಗೆ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಒಳ್ಳೆಯದು. ಸೊ ನಾನು ಫಸ್ಟು ಬಿಡ್ಸೋಕ್ಕೆ ಮುಂಚೆ ಡಾಕ್ಟರ್ ಕೇಳಿ ಕೇಳಿದ್ದೆ ನಾನು, ನಾನು ಕನ್ಸಲ್ಟೇಷನ್ ಅಂದರೆ ಜಿ ಎನ್ಗೆ ವ್ಯಾಕ್ಸಿನೇಷನ್ಗೆಲ್ಲ ಹೋದಾಗ ಕೇಳಿದ್ದೆ ಯಾವಾಗ ಬಿಡಿಸ್ಬೋದು ಅಂತ. ಅವ್ರು 9 ಮಂತ್ಸ್ ಆದಮೇಲೆ, ಸೊ 9 ಮಂತ್ಸ್ ಆದಮೇಲೆ ಕುಡ್ಸೋದಿದ್ರೆ ಕುಡಿಸಿ, ನೀವು ಎಷ್ಟು ದಿನ ಬೇಕಾದರೂ ಕುಡಿಸ್ಬೋದು, ಅದು ನಿಮಗಿದ್ದು 1 ಇಯರ್ ತನಕ ಕುಡಿಸ್ಬೋದು. ಇಲ್ಲ ನಿಮಗೆ ಬಿಡಿಸ್ಬೇಕು ಅಂತಿದ್ದೆ 9 ಮಂತ್ಸ್ ಆದಮೇಲೆ ಬೇಕಾದ್ರೆ ಡಿಸ್ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದರು. ಸೊ ಅದನ್ನು ನಾನು ತೊಗೊಂಡಿದ್ದೆ. ಆಮೇಲೆ ನೆಕ್ಸ್ಟು ಅವನಿಗೆ ಹಾಲು ಬಿಡಿಸೋದಕ್ಕಿಂತ ಮುಂಚೆ ನಾನೇನು ಫಾಲೋ ಮಾಡಿದೆ ಅಂತ ನಾನು ನಿಮಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟು ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು. ಹಾಲು ಕುಡಿಸೋ ಅಮ್ಮಂದಿರಿಗೆಲ್ಲ ಗೊತ್ತು, ಸೊ ತುಂಬ ಕನೆಕ್ಷನ್ ಆಗ್ಬಿಟ್ಟಿರುತ್ತೆ ಪಾಪುಗಳ ಜೊತೆ. ಸೊ ಹಾಲು ಬಿಡಿಸೋದಕ್ಕಿಂತ ಮುಂಚೆ ಫಸ್ಟು ಮೆಂಟಲಿ ಪ್ರಿಪೇರ್ ಆಗಬೇಕು ನೀವು. ಸೊ ಅದಕ್ಕೋಸ್ಕರ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿ, ಓಕೆ ನಾನು ಇವಾಗ ಹಾಲು ಬಿಡಿಸ್ಬೇಕು ಅಂತ. ಸೊ ಹಾಲು ಬಿಡಿಸ್ಬೇಕು ಅಂದ ತಕ್ಷಣ ನಿಮಗೆ ಕರೆಕ್ಟಾಗಿ ಇಲ್ಲ ಒಂದಿನದಲ್ಲೇ ಆಗ್ಬಿಡುತ್ತೆ, ಇಲ್ಲ 2 ಡೇಸಲ್ಲೇ ಆಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮಿನಿಮಮ್ ಒಂದು 15 ಡೇಸ್ ತೊಗೊಳುತ್ತೆ ಅವರು ಪೂರ್ತಿಯಾಗಿ ಹಾಲು ಬಿಡಬೇಕಾದ್ರೆ. ಸೊ ಹೇಗೆ ನೀವು ಹಾಲು ಬಿಡಿಸ್ಬೇಕು ಅಂದರೆ, 9 ಮಂತ್ಸ್ ಆದಮೇಲೆ ಅವರು ಇನ್ನು ಸಾಲಿಡ್ಸ್ ಜಾಸ್ತಿ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ನೀವು ಫುಲ್ ಕಂಪ್ಲೀಟ್ ಬ್ರೆಸ್ಟ್ ಫೀಡ್ ಮಾಡ್ತಿದ್ರೆ ಪಾಪುಗೆ, ಸೊ ನನಗನ್ಸುತ್ತೆ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರೆ ಅದು ಸ್ವಲ್ಪ ಈಸಿ ಇರುತ್ತೆ, ಫುಲ್ ಬ್ರೆಸ್ಟ್ ಫೀಡಲ್ಲೇ ಇದ್ದರೆ ಸ್ವಲ್ಪ ಕಷ್ಟ ಇರುತ್ತೆ. ಸೊ ನಾನು ಸ್ವಲ್ಪ ಅವನಿಗೆ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರಿಂದ ಸ್ವಲ್ಪ ಈಸಿ ಆಯಿತು, ಅಂದರೆ ಸ್ವಲ್ಪ ಅಂದರೆ ಅಷ್ಟೊಂದೇನು ಈಸಿ ಅಲ್ಲ, ಪರವಾಗಿಲ್ಲ.
ಸೊ ಫನ್ ಫಾರ್ಮುಲಾ ಮಿಲ್ಕ್ನ ಇನ್ಕ್ಲೂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಪಾಪುಗೆ, ಅವ್ರಿಗೆ ಫಸ್ಟ್ ಒನ್ ಟೈಮ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಒನ್ ಟೈಮು ಬ್ರೆಸ್ಟ್ ಫೀಡ್ನ ಬಿಟ್ಟು ಒನ್ ಟೈಮ್ ಫಾರ್ಮುಲಾ ಕೊಡಿ. ಸೊ ಹಾಗೆ ಅವ್ರಿಗೆ ಸ್ವಲ್ಪ ದಿನ ಕೊಡಿ, ಒನ್ ಟು ತ್ರೀ ಡೇಸು. ಅದಾದಮೇಲೆ ನೆಕ್ಸ್ಟ್ ಒನ್ ಟೂ ಟೈಮ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅವರು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾಗ ನಿಮ್ಮದು ಬ್ರೆಸ್ಟ್ ಮಿಲ್ಕ್ ಏನಿದೆ ಅದನ್ನು ಕೇಳೋ ಸ್ವಲ್ಪ ಕಡಿಮೆ ಮಾಡ್ತಾರೆ. ಆವಾಗ ನೀವು ಹಾಗೆ ಬಿಡಿಸ್ತಾ ಹೋಗ್ಬೋದು. ಇದಕ್ಕೂ ಒಂದು ಆಲ್ಮೋಸ್ಟ್ ನಿಮಗೆ 15 ಡೇಸ್ ತೊಗೊಳುತ್ತೆ, ಇಲ್ಲ ಮಿನಿಮಮ್ 1 ವೀಕ್ ಆದರೂ ಬೇಕಾಗುತ್ತೆ. ಯಾಕೆಂದರೆ ಅವರು ಫಾರ್ಮುಲಾಗೆ ಅಡ್ಜಸ್ಟ್ ಆಗಿ ಇಲ್ಲ ಸಾಲಿಡ್ಗೆ ಅಡ್ಜಸ್ಟ್ ಆಗಿ ಬ್ರೆಸ್ಟ್ ಮಿಲ್ಕ್ ಕೇಳೋದು ಕಡಿಮೆ ಮಾಡಬೇಕು ಅಂದರೆ ಅಷ್ಟು ಬೇಕಾಗುತ್ತೆ. ಸೊ ಈ ಥರ ನೀವು ಫಾಲೋ ಮಾಡ್ಬೋದು. ಮತ್ತು ನಾನು ಗೊತ್ತಿರೋ ಪ್ರಕಾರ ನನ್ನ ರಿಲೇಟಿವ್ಸಲ್ಲಿ, ಸೊ ಅವಾಗೆಲ್ಲ ಏನು ಮಾಡ್ತಿದ್ರು ಅಂದರೆ ಪಾಪುನ ಅಮ್ಮನ ಮನೇಲಿ ಬಿಟ್ಬಿಟ್ಟು ಅವ್ರು ಬೇರೆ ಕಡೆ ಇರೋದು. ಸೊ ಈ ರೀತಿಯೂ ಕೂಡ ಫಾಲೋ ಮಾಡ್ತಿದ್ರು. ಇವಾಗಲೂ ಎಷ್ಟೊಂದು ಜನ ಆ ರೀತಿ ಫಾಲೋ ಮಾಡ್ತಾರೆ, ಪಾಪುನ ಅಮ್ಮಂದಿರ ಮನೇಲಿ ಬಿಟ್ಟು ಅವ್ರಿಗೆ ಅಲ್ಲಿ ಸಾಲಿಡು ಇಲ್ಲ ಕೌ ಮಿಲ್ಕು ಕೊಡ್ತಿರ್ತಾರೆ. ಸೊ ಹೀಗೆ ಬಿಡ್ತಾರೆ. ಸೊ 1 ಇಯರ್ಗಿಂತ ಮುಂಚೆ ನೀವೇನಾದರೂ ಹಾಲು ಬಿಡಿಸ್ತಿದ್ರೆ ಪಾಪುಗಳಿಗೆ ಕೌ ಮಿಲ್ಕ್ ಕೊಡಬೇಡಿ. 1 ಇಯರ್ ಆದಮೇಲೇ ಕೌ ಮಿಲ್ಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾರ್ಮಲ್ ಮಿಲ್ಕನ್ನು ನಾವೇನು ಹೇಳ್ತೀವಿ, ನಂದಿನಿ ಆಗಿರ್ಬೋದು ಅದೆಲ್ಲ ಆಗಿರ್ಬೋದು, ಅದು 1 ಇಯರ್ ಆದಮೇಲೇ. ಸೊ ನಾನು ಕೂಡ ಜಿಯನ್ಗೆ 1 ವರ್ಷ ಆದಮೇಲೇ ನಂದಿನಿ ಹಾಲೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಫಾರ್ಮುಲಾ ಮಿಲ್ಕೆ ಕೊಡ್ತಿದ್ದು. ತುಂಬ ಜನ ಕೇಳ್ತಾ ಇದ್ವಿ ಯಾವ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ರಿ ಅಂತ. ಸೊ ನಾನು ನೆಸ್ಲೆ ಎಕ್ಸೆಲ್ ಪ್ರೋ ಕೊಡ್ತಾ ಇದ್ದೆ. ಸೊ ಅದು ಸ್ಟೇಜಸ್ ಬರುತ್ತೆ, 0 to 6 ಮಂತ್ಸ್, 6 to 12 ಮಂತ್ಸ್ ಅಂತ. ಸೊ ಅವನಿಗೆ ಸ್ಟೇಜ್ 2 ಕೊಡ್ತಾ ಇದ್ದೆ. ಸೊ ಹಾಗೆ ನೀವು ನೋಡಿಬಿಟ್ಟು ಕೊಡ್ಬೋದು, ಇಲ್ಲ ಡಾಕ್ಟರ್ನ ಕೇಳಿದ್ರೆ ಅವರು ಬರ್ಕೊಡ್ತಾರೆ. ಸೊ 1 ಇಯರ್ಗಿಂತ ಮುಂಚೆ ನಾನು ಕೌ ಮಿಲ್ಕ್ ಕೊಡ್ತಾ ಇರಲಿಲ್ಲ. ಸೊ 1 ಇಯರ್ ಆದಮೇಲೆ ಕೌ ಮಿಲ್ಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೀಗೆ ಅಮ್ಮಂದಿರ ಮನೇಲಿ ಬಿಟ್ಟು ಕೂಡ ಕೆಲವರು ಬಿಡಿಸ್ತಾರೆ. ಅದಕ್ಕೆ ನಾನೇನು ಮಾಡಿದ್ದು ಅಂದರೆ ಅವನಿಗೆ ಅದೇ ನಾನು ಹೇಳಿದ ಹಾಗೇ ಸ್ವಲ್ಪ ಸಾಲಿಡ್ಸ್ ಜಾಸ್ತಿ ಕೊಡೋದು, ಇಲ್ಲ ಮಾಮೂಲಿ ಫಾರ್ಮುಲಾ ಮಿಲ್ಕ್ ಜಾಸ್ತಿ ಕೊಡೋದು, ಅವ್ನು ಬ್ರೆಸ್ಟ್ ಫೀಡ್ ಕಡಿಮೆ ಮಾಡೋದಕ್ಕೆ ಆ ರೀತಿ ಮಾಡ್ತಾ ಬಂದೆ. ಸೊ ಅದಾದಮೇಲೆ ನನಗೆ 2 ಡೇಸ್, 1-2-3 ಡೇಸ್ ಸ್ವಲ್ಪ ನನಗೆ ಮೆಂಟಲಿ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಮ್ಮಂದಿರಿಗೂ ಹಾಲು ಬಿಡಿಸಿದಾಗ, ನನಗೂ ಸ್ವಲ್ಪ ಹಾಗೆ ಅನ್ನಿಸ್ತಿತ್ತು. ಬಟ್ ಆಮೇಲೆ ಅದು ಸರಿ ಹೋಗುತ್ತೆ. ಆಮೇಲೆ ಸೊ ಇನ್ನೊಂದೇನಂದರೆ ಆವಾಗ ಆ ಕ್ಷಣದಲ್ಲಿ ನಮಗೆ ತುಂಬ ಪೇಯ್ನ್ ಬರುತ್ತೆ, ಬ್ರೆಸ್ಟ್ ತುಂಬ ಪೇಯ್ನ್ ಬರುತ್ತೆ, ಕೆಲವ್ರಿಗೆ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಕೂಡ ಇರುತ್ತೆ, ಮತ್ತು ಜ್ವರ ಕೂಡ ಬರುತ್ತೆ. ಸೊ ನನಗೆ ಜ್ವರ ಬಂದಿರಲಿಲ್ಲ, ಬಟ್ ತುಂಬ ಪೇಯ್ನ್ ಬಂದಿತ್ತು, ತಡ್ಕೊಳೋದಕ್ಕೆ ಆಗ್ತಿರಲಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಿ ಅಂದರೆ, ಬ್ರೆಸ್ಟ್ ಮಿಲ್ಕ್ ಇರುತ್ತಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಒಂದು ಬಾಟಲ್ಗೆ ಹಾಕಿ ಬೇಬಿ ಕೊಡಿ. ಸೊ ಆವಾಗ ಬಾಟಲಲ್ಲಿ ಕುಡಿಯೋದ್ರಿಂದ ಅವರು ಸೊ ಬ್ರೆಸ್ಟ್ ಮತ್ತೆ ಕೇಳೋದಿಲ್ಲ. ಸೊ ಬೇಕಾದ್ರೆ ನೀವು ಕೊಡ್ಬೋದು, ಅದು ನೀವು ಕಡಿಮೆ ಮಾಡ್ತಾ ಮಾಡ್ತಾ ಅದು ಅದಾಗಿದ್ದು ಅದೇ ಹೋಗುತ್ತೆ, ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಕಡಿಮೆ ಆಗಿ ಹೋಗುತ್ತೆ. ಸೊ ಅಲ್ಲಿವರೆಗೆ ನಿಮಗೆ ತುಂಬ ಪೇಯ್ನ್ ಬಂದರೆ ಈ ರೀತಿ ಎಕ್ಸ್ಪ್ರೆಸ್ ಮಾಡಿ ಇದು ಮಾಡ್ಬೋದು. ಇಲ್ಲ ಇನ್ನೊಂದು ಏನಂದ ಮತ್ತು ಏನಾದರೂ ಗಟ್ಟಿ ಅಂತ ನಿಮಗೆ ಫೀಲ್ ಆಗ್ತಿದ್ರೆ ಸ್ವಲ್ಪ ಅದಕ್ಕೆ ಏನಾದರೂ ಹಾಟ್ ಆಗಿರೋದು ಬಟ್ಟೆ ತೊಗೊಂಡು ಸ್ವಲ್ಪ ಹಾಗೆ ಇದು ಮಾಡಿಕೊಂಡ್ರೆ ಅದು ಜಾಗ ಏನಿರುತ್ತೆ ಅದು ಸ್ವಲ್ಪ ಗಟ್ಟಿಯಾಗಿರೋದು ಕಡಿಮೆ ಆಗುತ್ತೆ ಬರುತ್ತೆ. ಸೊ ಈ ರೀತಿ ನೀವು ಮಾಡಬೇಕಾಗತ್ತೆ. ಜ್ವರ ಏನು ಬಂದರೂ 1-2 ಡೇಸ್ ಇರುತ್ತೆ ಹೋಗುತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ ಜ್ವರ ಬಂದಿರಲಿಲ್ಲ, ತುಂಬ ಪೇಯ್ನ್ ಬಂದಿತ್ತು. ಸೊ ಪೇಯ್ನ್ ಬಂದಾಗ ನಾನು ಎಕ್ಸ್ಪ್ರೆಸ್ ಮಾಡಿ ಈ ರೀತಿ ಮಾಡಿದೆ. ಸೊ ಅದು ಸರಿ ಹೋಗುತ್ತೆ. ಮತ್ತು ನಾನು ವ್ಯಾಕ್ಸಿನ್ ತೊಗೊಳ್ಳೋದು ಇತ್ತು, ಸೊ ಅದಕ್ಕೆ ಆವಾಗ ನಾನು ಬಿಡಿಸಿದೆ. ಬಟ್ ಇವಾಗ ಡಾಕ್ಟರ್ ಹೇಳಿದ್ದಾರೆ, ಸೊ ನಾನೇ ಇಂಟರ್ವ್ಯೂ ಮಾಡಿದ್ದೀನಿ, ಹಾಲು ಕುಡಿಸ್ತಾ ಇರೋ ಅಮ್ಮಂದಿರು ಯಾವುದೇ ರೀತಿ ಭಯ ಇಲ್ಲದೆ ನೀವು ವ್ಯಾಕ್ಸಿನ್ ತೊಗೊಬೋದು. ಸೊ ವ್ಯಾಕ್ಸಿನ್ ನೀವು ತೊಗೊಳ್ಳಿ. ಸೊ ತುಂಬ ಜನ ಇದು ಕ್ವೆಶನ್ ಕೇಳ್ತಿರ್ತೀರ, ನೋಡಿ ನನಗೆ ಇದು ಇವಾಗ ನೆನಪಾಯಿತು, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರ್ತೀನಿ, ತೊಗೊಬೋದು, ಯಾವುದೇ ರೀತಿ ಭಯ ಇಲ್ಲ, ತೊಗೊಳ್ಳಿ, ಹಾಲು ಕುಡಿಸೋ ಅಮ್ಮಂದಿರು ಆರಾಮಾಗಿ ತೊಗೊಬೋದು ಅಂತ. ಸೊ ಆರಾಮಾಗಿ ತೊಗೊಳ್ಳಿ, ಯಾವುದೇ ರೀತಿ ಭಯ ಇಲ್ಲ. ಸೊ ನಂದು ಇಂಟರ್ವ್ಯೂ ನೀವು ನೋಡಿದರೆ ಅದರಲ್ಲಿ ಡಾಕ್ಟರ್ ಕೂಡ ಹೇಳಿದ್ದಾರೆ, ಹಾಲು ಕುಡಿಸೋ ಅಮ್ಮಂದಿರು ತೊಗೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ, ಯಾಕೆಂದರೆ ಅದ್ರ ಮೂಲಕ ಪಾಪುಗೂ ಸ್ವಲ್ಪ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟರ್ ಅದರಲ್ಲಿ ಹೇಳಿದ್ದಾರೆ, ನೀವು ನೋಡ್ಬೋದು ಬೇಕಾದರೆ. ಹೀಗೆ ನೀವು ಹಾಲು ಬಿಡಿಸ್ಬೋದು. ನಾನು ಆವಾಗಲೇ ಹೇಳಿದಾಗ ಇದಕ್ಕಿಂತ ಬೇರೆ ಮೆಥಡ್ ಇನ್ನೇನಾದರೂ ಇದ್ರೆ ನೀವು ಓದ್ಕೋಬೋದು, ಇಲ್ಲ ಡಾಕ್ಟರ್ನ ಕೇಳಿದ್ರೆ ಅವರು ಏನಾದರೂ ನಿಮಗೆ ಐಡಿಯಾಸ್ ಕೊಡ್ತಾರೆ. ಸೊ ನಾನು ಸ್ವಲ್ಪ ಎಲ್ಲ ಓದಿದ್ದೆ ಈ ಥರ ಫಾಲೋ ಮಾಡಿದ್ರೆ, ಅಂದರೆ ಸಾಲಿಡ್ ಇಂಟ್ರೊಡ್ಯೂಸ್ ಮಾಡಿ ಮತ್ತು ಫಾರ್ಮುಲಾ ಮಿಲ್ಕ್ ಕೊಡ್ತಾ ಜಾಸ್ತಿ ಕೊಡ್ತಾ ಬಂದರೆ ಕಡಿಮೆ ಮಾಡ್ತಾರೆ ಅಂತ. ಸೊ ಹಾಗೆ ಮಾಡಿದ್ದು. ಜೆನ್ ಕೂಡ ಹಾಗೆ ಮಾಡ್ದೆ. ರಾತ್ರಿ ಸ್ವಲ್ಪ ಅವನ್ನ ಕಷ್ಟ ಆಗ್ತಿತ್ತು, ಯಾಕೆಂದರೆ ರಾತ್ರಿ ನಾನು ಜಾಸ್ತಿ ನನಗೆ ಬ್ರೆಸ್ಟ್ ಫೀಡ್ ಕೇಳ್ತಾ ಇದ್ದಿದ್ದು. ಸೊ ಅವಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ತುಂಬ ಆವಾಗ ಚಂದು ಪಕ್ಕ ಮಲಗಿಸಿ ನಾನು ಒಂದು ದಿನ ಈ ಕಡೆ ಮಲ್ಕೊತಾ ಇದ್ದೆ. ಸೊ ಈ ರೀತಿ ಮಾಡ್ತಾ ಇದ್ದೆ. ಸೊ ಆಮೇಲೆ ಸರಿ ಹೋದ.
ಸೊ ಅವರೇ ಸರಿ ಹೋಗ್ಬಿಡ್ತಾರೆ. ಇವಾಗ ಫಾರ್ಮುಲಾ ಮಿಲ್ಕ್ 1 ಇಯರ್ ಆದಮೇಲೆ ಫಾರ್ಮುಲಾ ಮಿಲ್ಕ್ನ ನಿಲ್ಲಿಸಿ ನಾರ್ಮಲ್ ಮಿಲ್ಕ್ ಕೂಡ ಸ್ಟಾರ್ಟ್ ಆದಮೇಲೂ ಕೂಡ ಅವನು ಏನಿಲ್ಲ, ಆರಾಮಾಗಿ ಕುಡಿತಾನೆ. ಸೊ ಕೆಲವೊಂದು ಮಕ್ಕಳಿಗೆ ಬಾಟಲ್ ಕೊಡಲ್ಲ ಬ್ರೆಸ್ಟ್ ಫೀಡ್ ಬಿಟ್ಟ ತಕ್ಷಣ, ಯಾಕೆಂದರೆ ಬಾಟಲಲ್ಲೂ ಅದೇ ರೀತಿ ಇರುತ್ತೆ ಅಂದ್ಬಿಟ್ಟು ಕೆಲವರು ಗ್ಲಾಸಲ್ಲಿ ಕೂಡ ಕೊಡ್ತಾರೆ ಹಾಲು. ಸೊ ಅದು ಕೂಡ ನೀವು ಟ್ರೈ ಮಾಡ್ಬೋದು, ಇಲ್ಲ ಬಾಟಲಲ್ಲಿ ಕೊಟ್ಟು ಕೂಡ ನೀವು ನೋಡ್ಬೋದು. ಸೊ ಈ ರೀತಿ ಫಾಲೋ ಮಾಡಿ, ಇಲ್ಲ ಅಂದರೆ ನಾನು ಆವಾಗಲೇ ಹೇಳಿದ ಹಾಗೆ ಅಮ್ಮಂದಿರ ಮನೇಲಿ ಬಿಟ್ಟು ಕೆಲವರು ಹಾಗೂ ಮಾಡ್ತಾರೆ, ಆ ರೀತಿ ಕೂಡ ನೀವು ಮಾಡ್ಬೋದು. ಸೊ ಓಕೆ ಫ್ರೆಂಡ್ಸ್, ಸೊ ನಾನು ಹಾಲು ಬಿಡಿಸಿದ್ದು ಹೀಗೆ. ಇನ್ನು ನಿಮಗೇನಾದರೂ ಐಡಿಯಾಸ್ ಇದ್ದರೆ ಅದನ್ನ ಕಮೆಂಟ್ ಮಾಡಿ ಹೇಳಿ. ಯಾರಿಗಾದರೂ ಅದು ಬೇರೆಯವ್ರಿಗೆ ಅದು ಉಪಯೋಗ ಆಗೋದಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮೆಥಡ್ ನೀವೇನಾದರೂ ಬೇರೆ ಫಾಲೋ ಮಾಡೋದಿದ್ದರೆ ಮಾಡಿದ್ದಿದ್ರೆ, ಸೊ ಅದನ್ನು ಕಮೆಂಟ್ ಮಾಡೋದ್ರಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ನಿಮಗೆ ತುಂಬ ಕಡೆ ಸಿಗುತ್ತೆ ಇದ್ರ ಬಗ್ಗೆ, ನೀವು ಓದ್ಕೊಂಡು ತಿಳ್ಕೊಬೋದು. ಸೊ ಅಮ್ಮ ಆದಮೇಲೆ ಏನಂತ, ನಾವು ಫಸ್ಟ್ ಓದ್ತಿರ್ತೀವ ಇಲ್ವಾ ಗೊತ್ತಿಲ್ಲ, ನಾವು ಪ್ರೆಗ್ನೆಂಟ್ ಆದಾಗಿಂದ ಸ್ಟಾರ್ಟ್ ಆಗುತ್ತೆ ಓದೋದಕ್ಕೆ, ಮಕ್ಕಳ ಬಗ್ಗೆ ಆಗಿರ್ಬೋದು ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ, ಅದು ಮುಗಿಯೋದೇ ಇಲ್ಲ, ಹೋಗ್ತಾನೆ ಇರುತ್ತೆ. ಮತ್ತು ನಿಮಗೆ ತುಂಬ ಡೀಟೇಲ್ಸ್ ಎಷ್ಟೊಂದು ಇವಾಗ ಆ್ಯಪ್ಸ್ ಇದೆ ಅದರಲ್ಲೆಲ್ಲ ಗೊತ್ತಾಗುತ್ತೆ, ನೋಡ್ಬಿಟ್ಟು ನೀವು ಫಾಲೋ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ.